ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ಕ್ರೀಣಿಯಾದ ಗೊರುಗೊಂಟೆಪಾಳ್ಯ ಫ್ಲೈಓವರ್ ದೊಡ್ಡ ಮೊತ್ತದ ಒಂದು ಫ್ಲೈಓವರ್ ದೊಡ್ಡ ಮೊತ್ತವನ್ನು ವಹಿಸಿದ್ದಂಥ ಫ್ಲೈಓವರ್ ಆದರೆ ಹನ್ನೆರಡು ವರ್ಷದಲ್ಲೇ ಅದು ಏನು ಸಂಚಾರಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಜೊತೆಗೆ ಇದು ಏನು ಇದರ ಮತ್ತೆ ಒಂದಷ್ಟು ರಿಪೇರ್ ಆಗಬೇಕು ಅಂತ ಏನಿದು ಅವ್ಯವಸ್ಥೆ ಯಾಕೆ ಇಷ್ಟೊಂದು ದೊಡ್ಡ ಅನಾನುಕೂಲ ಆಗ್ತಾ ಇದೆ ಜನರಿಗೆ ಯಾವಾಗ ಇದು ಸಂಚಾರಕ್ಕೆ ಮುಕ್ತ ಆಗೋದು ಇದರ ಇದರ ಹಿನ್ನೆಲೆಯಲ್ಲಿ ಏನೆಲ್ಲ ರಾಜಕೀಯ ನಡೀತಾ ಇದೆ ಅನ್ನೋ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೀವಿ ನೀವು ಯಾರಾದರೂ ಕರ್ನಾಟಕ ಟಿ ವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸೊ ಈ ಪಾಳ್ಯ ಫ್ಲೈಓವರ್ ಇದೆಯಲ್ಲ ಇದು ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಇರುವಂಥ ಫ್ಲೈಓವರ್ ಕರ್ನಾಟಕದ ಒಂದು ಮುಕ್ಕಾಲು ಭಾಗ ಏನು ಕರ್ನಾಟಕಕ್ಕೆ ಸಂಪರ್ಕವನ್ನು ಬೆಂಗಳೂರಿನಿಂದ ಕಲ್ಪಿಸುವಂಥ ಒಂದು ರಸ್ತೆ ಅದು ಬೇರೆ ಎರಡು ಕಡೆಗಳಲ್ಲಿ ರಸ್ತೆ ಕೆಳಗಡೆ ಇದೆ ಬಟ್ ಈ ಫ್ಲೈಓವರ್ ರಸ್ತೆ ಏನಿದೆಯಲ್ಲ ಈ ಫ್ಲೈಓವರ್ ಇದು ಏಳ್ನೂರ ಎಪ್ಪತ್ತೈದು ಕೋಟಿಯಲ್ಲಿ ಎರಡು ಸಾವಿರದ ಹತ್ತರಲ್ಲಿ ನಿರ್ಮಾಣ ಆಗಿದ್ದಂಥ ಫ್ಲೈಓವರ್ ಹನ್ನೆರಡು ವರ್ಷದಲ್ಲೇ ಅದು ಏನು ಫ್ಲೈಓವರ್ನ ಪಿಲ್ಲರ್ ಎರಡು ಪಿಲ್ಲರ್ಗಳು ಕಳಪೆ ಕಾಮಗಾರಿಯಾಗಿ ಅಲ್ಲಿ ವಾಹನ ಸಂಚಾರಕ್ಕೆ ಕಷ್ಟ ಆಗ್ತಿದೆ ಯಾವಾಗ ಬೇಕಾದರೂ ಅದೇನಾದರೂ ಅಲುಗಾಡಿದರೆ ಮತ್ತೆ ದೊಡ್ಡ ಅನಾಹುತ ಆಗ್ಬೋದು ಅಂಥೇಳಿ ಅದನ್ನು ತಿಳಿದು ಅಧಿಕಾರಿಗಳು ಅಲ್ಲಿ ರಸ್ತೆ ಸಂಚಾರವನ್ನು ನಿರ್ಬಂಧಿಸಿದರು ಸೊ ಜನವರಿ ಹದಿನಾಲ್ಕಕ್ಕೆ ಸಂಕ್ರಾಂತಿ ವೇಳೆಗೆ ನಾವು ಓಪನ್ ಮಾಡ್ತೀವಿ ಅಂತ ಕೂಡ ಹೇಳಿದರು ಕರ್ನಾಟಕ ಟಿ ಕೂಡ ಇದರ ಬಗ್ಗೆ ಒತ್ತಾಯ ಮಾಡ್ತು ಹೋಗಿ ಇದರಿಂದ ಎಷ್ಟು ಅನಾನುಕೂಲ ಆಗ್ತಿದೆ ಅನ್ನೋ ಸುದ್ದಿಯನ್ನು ಕೂಡ ನಾವು ಕೂಡ ಮಾಡಿದ್ವಿ ಆದರೆ ಇನ್ನೂ ಕೂಡ ಹೆವಿ ವೆಹಿಕಲ್ಸ್ಗೆ ಭಾರಿ ವಾಹನಗಳ ಸಂಚಾರಕ್ಕೆ ಇದಿನ್ನೂ ಓಪನ್ ಆಗಿಲ್ಲ ಮುಖ್ಯಮಂತ್ರಿಗಳೇ ಮಂಗಳವಾರ ಇದರ ಕುರಿತಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಒಂದು ಏನು ಫ್ಲೈಓವರ್ ಇನ್ನೂ ಕೂಡ ಹೆವಿ ವೆಹಿಕಲ್ ಓಡಾಡೋದಕ್ಕೆ ಅದರಲ್ಲಿ ಏನು ಅಷ್ಟು ಶಕ್ತಿ ಇಲ್ಲ ಅಂಥೇಳಿ ಏನಿದು ಹನ್ನೆರಡು ವರ್ಷದಲ್ಲಿ ಒಂದು ಒಂದು ಏಳ್ನೂರ ಎಪ್ಪತ್ತೈದು ಕೋಟಿಯ ಕಾಮಗಾರಿ ಆಗಿರುವಂಥ ಫ್ಲೈಓವರ್ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟ್ರ್ ಇದು ಹಾಳಾಗುತ್ತೆ ಅಂತ ಹೇಳಿದರೆ ಯಾವ ತರಹದ ಕಾಮಗಾರಿ ನಡೆದಿರ್ಬೇಡ ಕಳಪೆ ಕಾಮಗಾರಿ ಬೆಂಗಳೂರಿನ ಮಾಜಿ ಮೇಯರ್ ಗಂಗಾಂಬಿಕೆಯವರು ಕೂಡ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಕೂಡ ಒತ್ತಾಯಿಸಿದ್ದಾರೆ ಇದರ ಬಗ್ಗೆ ತನಿಖೆ ಆಗಬೇಕು ಆ ಕಂಪ್ನಿ ಏನಿದೆ ನವಯುಗ ಇಂಜಿನಿಯರಿಂಗ್ ಕಂಪ್ನಿ ಏನಿದೆ ಅದನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಯಾಕೆ ಈ ಥರದ ಕಳಪೆ ಕಾಮಗಾರಿ ಆಯಿತು ಎರಡು ಪಿಲ್ಲರ್ಗಳಲ್ಲಿ ಕಳಪೆ ಕಾಮಗಾರಿ ಆಗಿದೆ ಆ ಎರಡು ಪಿಲ್ಲರ್ಗಳು ಸೇಫ್ ಅಲ್ಲ ಅಂಥೇಳಿ ಇದು ಬಿ ಡಿ ಎ ಅಧ್ಯಕ್ಷರಾಗಿಂತ ಎಸ್ ಆರ್ ವಿಶ್ವನಾಥ್ ಯಲಹಂಕದ ಎಸ್ ಆರ್ ವಿಶ್ವನಾಥ್ ಅವರು ಬಿ ಡಿ ಎ ಅಧ್ಯಕ್ಷರು ಅವರು ಕೂಡ ಹೇಳಿದ್ದಾರೆ ಈ ಒಂದು ಕಳಪೆ ಕಾಮಗಾರಿ ಮಾಡಿದವರು ಯಾರು ಅದನ್ನು ತನಿಖೆ ನಡೆಸಿ ಅವರಿಗೆ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ ಆದರೆ ಏನು ಎಷ್ಟು ಕಳಪೆ ಕಾಮಗಾರಿ ಎಷ್ಟು ರಸ್ತೆ ಗುಂಡಿಗಳಾಗಬೇಕು ಅಥವಾ ಎಷ್ಟು ಸಾರಿ ಈ ಥರ ಪದೇ ಪದೇ ರಿಪೇರಿ ಆಗಬೇಕು ಈ ತರಹದ ಏಳ್ನೂರು ಎಪ್ಪತ್ತೈದು ಕೋಟಿಯ ಒಂದು ದೊಡ್ಡ ಪ್ರಾಜೆಕ್ಟ್ ಅಂದರೆ ಅದಕ್ಕೆ ಎಂಥ ತಯಾರಿ ನಡೆದಿರುತ್ತೆ ಎಂಜಿನಿಯರ್ಗಳು ಎಷ್ಟು ದಕ್ಷರಾಗಿರ್ತಾರೆ ಅದಕ್ಕೆ ಯಾಕೆ ಈ ಥರದ ಒಂದು ಏನು ಸಮಸ್ಯೆ ಸೃಷ್ಟಿಯಾಗುತ್ತೆ ಇದರಲ್ಲಿ ಅಧಿಕಾರಿಗಳು ಎಷ್ಟು ಜನ ಶಾಮೀಲಾಗಿರ್ತಾರೆ ಈ ಥರದ ಒಂದು ಕಳಪೆ ಕಾಮಗಾರಿಯಲ್ಲಿ ಯಾಕೆ ಈ ಥರ ಪದೇ ಪದೇ ಆಗ್ತಾಯಿದೆ ಬೆಂಗಳೂರಲ್ಲಿ ಹೈಕೋರ್ಟ್ ಅಂತೂ ಪದೇ ಪದೇ ಚಾಟಿ ಬೀಸ್ತಾನೆ ಇರುತ್ತೆ ರಸ್ತೆ ಗುಂಡಿಗಳು ಸರಿ ಮಾಡಿ ಅಲ್ಲಿ ಏನು ಕಸದ ವ್ಯವಸ್ಥೆ ಸರಿಯಾಗಿ ಮಾಡ್ತಾ ಇಲ್ಲ ಜೊತೆಗೆ ಬೀದಿ ದೀಪದ ಸಮಸ್ಯೆ ಇದೆ ಆಮೇಲೆ ಎಲ್ಲ ಕಡೆ ಏನು ಮೆಟ್ರೋದಲ್ಲಿ ಪ್ರಾಬ್ಲಮ್ ಬರುತ್ತೆ ಫ್ಲೈಓವರ್ಗಳಲ್ಲಿ ಈ ಥರದ್ದು ಕಳಪೆ ಕಾಮಗಾರಿ ಆಗಿರುತ್ತೆ ಬೆಂಗಳೂರಲ್ಲಂತೂ ಈ ಅಧಿಕಾರಿಗಳು ಜೊತೆಗೆ ಏನು ಕಾಂಟ್ರಾಕ್ಟ್ರುಗಳು ನಿಜವಾಗ್ಲೂ ಇವರಿಗೆಲ್ಲ ಎಷ್ಟು ಶಿಕ್ಷೆ ಕೊಟ್ರು ಸಾಲದು ಬಟ್ ಏನು ಮಾಡ್ತಾರೆ ಈಗೊಂದು ಒಂದು ಕೋರ್ಟ್ಗೆ ಹೋಗ್ತಾರೆ ಶಿಕ್ಷೆ ಅಂತ ಹೇಳಿದರೆ ಅದಕ್ಕೆ ವಿಚಾರಣೆ ಆರಂಭ ಆಗುತ್ತೆ ವಿಚಾರಣೆ ಆರಂಭ ಆಗಿ ಅದರ ಮೇಲ್ವಿಚಾರಣೆ ಮೇಲ್ವಿಚಾರಣೆ ಅದು ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಏನಾದರೂ ಕೂಡ ಶಿಕ್ಷೆ ಅಂತೂ ಆಗೋದು ತುಂಬ ಲೇಟ್ ಆಗುತ್ತೆ ವಿಳಂಬ ಆಗುತ್ತೆ ಇದರಿಂದಾಗಿ ಎಲ್ಲರೂ ಕೂಡ ರಿಲ್ಯಾಕ್ಸಾಗಿ ಆರಾಮಾಗಿ ಏನೂ ಆಗೋಲ್ಲ ಬಿಡು ಒಂದಷ್ಟು ಕೋಟಿ ಭ್ರಷ್ಟಾಚಾರ ಮಾಡೋದು ಒಂದಷ್ಟು ಕೋಟಿ ಕಳಪೆ ಕಾಮಗಾರಿ ಮಾಡೋದು ಆಮೇಲೆ ಅದನ್ನು ಕೋರ್ಟಿಗೆ ಹಾಕಿದರೆ ಬಿಡು ಕೋರ್ಟಲ್ಲಿ ಫೇಸ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋದು ಹೀಗೆ ಇದೆ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಗುಂಡಿ ರಸ್ತೆ ಗುಂಡಿಗಳಿಗೆ ಬೀಳಬೇಕು ಹೇಳಬೇಕು ಆಮೇಲೆ ಅದ್ರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಬೈಕೋತಾ ಇರಬೇಕಷ್ಟೇ ಅದು ಯಾವಾಗ ಸರಿಯಾಗುತ್ತೋ ದೇವರೊಬ್ಬನಿಗೆ ಗೊತ್ತು ಅಂತ ಎಲ್ಲರೂ ಕೂಡ ಹೇಳ್ತಾರೆ ಆದರೆ ನಾವಂತೂ ನಮ್ಮ ಪ್ರಯತ್ನದಲ್ಲಿ ಸದಾ ಇರ್ತೀವಿ ಈ ಥರದ ಎಲ್ಲೆಲ್ಲೆಲ್ಲ ಪ ಕಳಪೆ ಕಾಮಗಾರಿಗಳಾಗ್ಬೋದು ಅಥವಾ ಯಾವುದೇ ರೀತಿಯ ಅನಾನುಕೂಲ ಆಗ್ಬೋದು ಇದನ್ನು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ ಸೊ ಈ ಥರದ ಸುದ್ದಿಗಳನ್ನು ನಾವು ಕೂಡ ವಿಚಾರ ಮಾಡಿ ಸರ್ಕಾರಕ್ಕೊಂದು ಒತ್ತಡ ಹೇರುವಂಥ ಕೆಲಸ ಆಗಲಿ ಆದಷ್ಟು ಬೇಗ ಈ ಥರದ ಒಂದು ಅನಾನುಕೂಲ ನಿವಾರಣೆಯಾಗಿ ಎಲ್ರಿಗೂ ಕೂಡ ರಸ್ತೆ ಸಂಚಾರಕ್ಕೆ ಮುಕ್ತವಾಗಲಿ ಅನ್ನುವಂಥದ್ದು ಕರ್ನಾಟಕ ಟಿ ವಿಯ ಕಳಕಳಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ